ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕೆಂಡಸಂಪಿಗೆ ಧಾರಾವಾಹಿ ಸಾಕಷ್ಟು ಜನರ ಅಚ್ಚುಪಿಚ್ಚಿನ ಧಾರವಾಹಿ ಅಂತಾನೆ ಹೇಳ್ಬೋದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿಗಳ ಪೈಕಿ ಕೆಂಡ ಸಂಪಿಗೆ ಕೂಡ ಒಂದು ಸೊ ಕೆಂಡ ಸಂಪಿಗೆ ಧಾರವಾಹಿಯಲ್ಲಿ ಕಥಾ ನಾಯಕಿ ಸುಮನಾ ಪಾತ್ರಕ್ಕೆ ಮೊದಲು ಬಣ್ಣ ಹಚ್ಚಿದವರು ನಟಿ ಕಾವ್ಯಾಶೈವ ಸೊ ಇದ್ದಕ್ಕಿದ್ದಂತೆ ಈಕೆ ಈ ಒಂದು ಧಾರಾವಾಹಿಯಿಂದ ಹೊರಬರ್ತಾರೆ ಸೊ ಎಲ್ಲರೂ ಕೂಡ ಕಾವ್ಯಶೈವನೇ ಇರಬೇಕು ಅಂತ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ ಸುಮನಾ ಪಾತ್ರ ಕಾವ್ಯನೇ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಆದ್ರೆ ಆಕೆ ದಿಢೀರಂತ ಈ ಸೀರಿಯಲ್ ನಿಂದ ಹೊರಗ್ ಬರ್ತಾರೆ ಆದ್ರೆ ಕಾವ್ಯ ಈಗ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಸೊ ಕಾವ್ಯ ಮತ್ತೆ ಕಾಣಿಸ್ಕೊಂಡಿದ್ದಾರೆ ಹಾಗಾದ್ರೆ ಎಲ್ಲಿ ಈ ಒಂದು ಧಾರಾವಾಹಿ ಬಿಟ್ಟಿದ್ದು ಏನಕ್ಕೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಂಪಿಗೆ ಸೀರಿಯಲ್ ಮುಖಾಂತರ ನಟಿ ಕಾವ್ಯ ಕನ್ನಡಿಗರ ಮನೆ ಮಾತಾಗಿದ್ರು ಕರ್ನಾಟಕ ನಾಟಕದಾದ್ಯಂತ ಒಂದು ಜನಪ್ರಿಯತೆಯನ್ನ ಕೂಡ ಪಡೆದಿದ್ರು ಸೊ ಕೆಂಡಸಂಪಿಗೆ ಸೀರಿಯಲ್ ಕುತೂಹಲಕಾರ ಘಟ್ಟದಲ್ಲಿ ಇರುವಾಗಲೇ ಸುಮನ ಪಾತ್ರಕ್ಕೆ ನಟಿ ಕಾವ್ಯ ಶೈವ ಗುಡ್ ಬೈ ಅನ್ನ ಹೇಳ್ತಾರೆ ಸೊ ಕೆಂಡ ಸಂಪಿಗೆ ತಂಡದಿಂದ ಕಾವ್ಯ ಶೈವ ದಿಢೀರ್ ಹೊರಗೆ ಬರ್ತಾರೆ ದಿಢೀರಂತ ಕೆಂಡಸಂಪಿಗೆ ತಂಡದಿಂದ ಕಾವ್ಯ ಶೈವ ಔಟ್ ಆಗಿದ್ ಯಾಕೆ ಅನ್ನುವಂಥದ್ರ ಬಗ್ಗೆ ಎಲ್ಲಾ ಕಡೆ ಅನುಮಾನ ಶುರುವಾಗುತ್ತೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಕೆಂಡಸಂಪಿಗೆ ಸೀರಿಯಲ್ನಿಂದ ಹೊರ ಬಂದ ಮೇಲೆ ಕೊಂಚ ಬ್ರೇಕ್ ಬಳಿಕ ಈಗ ಕಾವ್ಯಾಶೈವ ಮತ್ತೊಂದು ಕಡೆ ಕಾಣಿಸ್ಕೊಂಡಿದ್ದಾರೆ ಹೌದು ನಟಿ ಕಾವ್ಯ ಶೈವ ಸದ್ಯ ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಪ್ರತ್ಯಕ್ಷರಾಗಿರುವಂಥದ್ದು ಸೊ ಎರಡು ಜಡೆ ಹಾಕ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಧರಿಸಿಕೊಂಡು ಕ್ಯಾಮ್ರಾಗೆ ಪೋಸ್ನ ಕೊಟ್ಟಿದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಧರಿಸಿದ್ದೇ ತಡ ನಟಿ ಕಾವ್ಯ ಶೈವ ಅವರಿಗೆ ತಮ್ಮ ಶಾಲಾ ದಿನಗಳು ನೆನಪಾಗಿದೆ ಸೊ ಅವರು ಒಂದು ಬರ್ಕೊಂಡಿದ್ದಾರೆ ಒಂದು ಪೋಸ್ಟ್ ನ ಹಾಕೊಂಡಿದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ದೇ ಹಾಕಿದ್ದು ಸ್ಕೂಲ್ ಡೇಸ್ ರಪ್ ಅಂತ ಪಾಸ್ ಆದ್ವು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಶೈವ ಬರ್ಕೊಂಡಿದ ಹಾಗಾದ್ರೆ ಏನಿದು ಪ್ರಾಜೆಕ್ಟ್ ಅಂತ ನೋಡೋದಾದ್ರೆ ಕೆಂಡಸಂಪಿಗೆ ಬಳಿಕ ನಟಿ ಕಾವ್ಯ ಶೈವ ಮುಂದಿನ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ನಲ್ಲಿ ಸ್ಕೂಲ್ ಹುಡುಗಿಯಾಗಿ ಕಾವ್ಯ ಶೈವ ಕಾಣಿಸ್ಕೊಳ್ತಿದ್ದಾರೆ ಹೀಗಾಗಿ ಯೂನಿಫಾರ್ಮ್ ಧರಿಸಿ ಕ್ಯಾಮ್ರಾಗೆ ಕಾವ್ಯ ಶೈವ ಅವರು ಪೋಸ್ಟ್ ಕೊಟ್ಟಿರುವಂತದ್ದು ಹಾಗೆ ಸ್ಕೂಲ್ ಹುಡುಗಿಯಾಗಿ ತಾವು ಕಾಣಿಸ್ಕೊಳ್ತಿರುವ ಮುಂಬರುವ ಪ್ರಾಜೆಕ್ಟ್ ಬಗ್ಗೆ ಕಾವ್ಯ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಈ ಲುಕ್ ನನ್ನ ಮುಂಬರುವ ಪ್ರಾಜೆಕ್ಟದ್ದು ಸದ್ಯದಲ್ಲೇ ಅದನ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಕೆಣಸಂಪಿಗೆ ಸಂಪಿಗೆ ಸೀರಿಯಲ್ನಲ್ಲಿ ಸದ್ಯ ಕಾವ್ಯ ಶೈವ ಜಾಗಕ್ಕೆ ನಟಿ ಮಧುಮಿತ ಎಂಟ್ರಿ ಕೊಟ್ಟಿದ್ದಾರೆ ಸುಮನಾ ಪಾತ್ರಕ್ಕೆ ಮಧುಮಿತ ಜೀವವನ್ನ ತುಂಬುತ್ತಿದ್ದಾರೆ ಆದರೂ ಕೂಡ ಸಾಕಷ್ಟು ಜನರಿಗೆ ಕಾವ್ಯನೇ ಇಷ್ಟ ಆಗಿರುವಂಥದ್ದು ಈಗಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಕೂಡ ಅದೇ ಪಾತ್ರಕ್ಕೆ ಕಾವ್ಯನೇ ಬರಬೇಕು ಅನ್ನುವಂಥದ್ದು ಸೊ ಕೆಂಡ ಸಂಪಿಗೆ ಕೊಲ್ಲೋದಕ್ಕೆ ದೊಡ್ಡಪ್ಪ ಶಂಕರೇಗೌಡ ಜೊತೆ ಸಾಧನಾ ಸ್ಕೆಚ್ ಅನ್ನ ಹಾಕೊಂಡಿದ್ದಾರೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸಾಧನಾ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಸಾಧನಾ ವಿರುದ್ಧ ಸುಮನ ಸಿಡಿದ್ ಬೀಳೋದು ಯಾವಾಗ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ ಸೊ ಸದ್ಯಕ್ಕೆ ಕಾವ್ಯ ಶೈವ ಸ್ಕೂಲ್ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸೊ ಹಾಗಾಗಿ ಈಕೆಯ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಾಗಿರ್ಬೋದು ಆಕೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರ್ತಾರಾ ಅಥವಾ ಸಿನಿಮಾದಲ್ಲಿ ಏನಾದರೂ ನಟಿಸ್ತಾ ಇದ್ದಾರಾ ಏನೋ ಎತ್ತ ಅನ್ನುವಂಥದ್ದು ಜನ ಪ್ರಶ್ನೆ ಮಾಡ್ತಿದ್ದಾರೆ ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡಿರುವಂಥದ್ದು ತುಂಬ ಸಮಯ ಆದ ಮೇಲೆ ಈಕೆ ಮತ್ತೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಂದು ಫೋಟೋವನ್ನು ಹಾಕ್ಕೊಂಡಿರುವಂಥದ್ದು ಸೊ ಸಂಪಿಗೆ ಧಾರಾವಾಹಿಯಲ್ಲಿ ಪಾತ್ರದ ಮೂಲಕ ಈಕೆಗೆ ತುಂಬ ಜನಪ್ರಿಯತೆ ಸಿಕ್ಕಿತ್ತು ಮೂಲತಃ ಕೆ ಆರ್ ಪೇಟೆಯವರಾದಂತಹ ಕಾವ್ಯ ಶೈವ ಮೈಸೂರಿನಲ್ಲಿ ತಮ್ಮ ಒಂದು ಶಿಕ್ಷಣವನ್ನು ಮುಗಿಸಿದ್ದಾರೆ ಭೂಮಿ ತಾಯಾಣೆ ಕಾವ್ಯ ನಟನೆಯ ಮೊದಲ ಒಂದು ಸೀರಿಯಲ್ ಬಹುಶಃ ನಿಮಗೆ ನೆನಪಿರ್ಬೋದು ನೆನಪಿಲ್ಲದೆ ಕೂಡ ಇರ್ಬೋದು ಸೊ ಅಸಲೇ ವಿಚಾರ ಈಗ ತಿಳಿದು ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಈಕೆ ಈ ಒಂದು ಧಾರಾವಾಹಿಯಿಂದ ಹೊರನಡೆಯೋದಕ್ಕೆ ಇದೇ ಬಹುಶಃ ಕಾರಣ ಇರಬಹುದು ಒಳ್ಳೆಯ ಪ್ರಾಜೆಕ್ಟ್ ಸಿಕ್ಕಿರಬಹುದು ಆ ಒಂದು ಕಾರಣಕ್ಕೋಸ್ಕರ ಕಾವ್ಯಾಶೈವ ಕೆಂಡಸಂಪಿಗೆ ಧಾರಾವಾಹಿಯಿಂದ ಔಟ್ ಆಗಿರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಈಕೆ ಒಂದು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಬಹುಶಃ ನಟಿಸ್ತಾ ಇರಬಹುದು ಅನ್ನುವಂಥದ್ದು ಸೊ ಸ್ನೇಹಿತರೆ ಕೆಂಡಸಂಪಿಗೆ ಧಾರಾವಾಹಿಯಿಂದ ಕಾವ್ಯಾಶೈವ ಹೊರಗೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು ಈಗ ಆ ಒಂದು ಜಾಗಕ್ಕೆ ಬೇರೆ ನಟಿ ಬಂದಿರುವಂಥದ್ದು ನಿಮಗೆ ಖುಷಿನಾ ಏನು ಎತ್ತ ಯಾವ ಸೀರಿಯಲ್ ನಿಮ್ಗೆ ಇಷ್ಟ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ